ఇదిగ మిక్స్ అయితో ఇన్నిదన్న ప్లేటలు ఎక్కిన బోల్ ಇವತ್ತಿನ ವಿಡಿಯೋದಲ್ಲಿ ನಾವು ಜಾತ್ರೆಯಲ್ಲೆಲ್ಲ ಮಾಡುವಂತ ಚರಂಬುರಿ ಮಾಡೋದು ಹೇಗೆ ಅಂತ ನೋಡುವ. ಸೂಪರ್ ಆಗಿದೆ ಚರಂಬುರಿ ಮಾಡಲಿಕ್ಕೆ. ಮೊದಲಿಗೆ ಒಂದು ಬಾಣಲೆಗೆ ಹುರಿಯಕ್ಕಿಯನ್ನು ಈ ರೀತಿ ಹಾಕಿ ಹುರಿಬೇಕು. ಹುರಿಯುವುದು ಯಾಕೆ ಅಂತ ಹೇಳಿದ್ರೆ ಅದು ಕರು ಕುರುವಾಗ್ಲಿಕ್ಕೆ. ನೋಡಿ, ಇದೇನು ಕಂದು ಬಣ್ಣ ಬರುವಲ್ಲಿವರೆಗೆ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಹುರಿಬೇಕು. ಕಂದು ಬಣ್ಣ ಅಂತ ಹೇಳಿದ್ರೆ ಲೈಟಾಗಿ ಕಂದು ಬಣ್ಣ ಅಂದ್ರೆ ಸಾಕು. ಇದೊಂದು ಎರಡು ನಿಮಿಷ ಹುರಿದ್ರೆ ಆಗ್ತದೆ. ಹೀಗೆ ಹುರಿಯುವುದರಿಂದ ಚರಂಬುರಿಯ ಟೇಸ್ಟ್ ಒಳ್ಳೇದಾಗ್ತದೆ. ಇದೀಗ ಕಂದು ಬಣ್ಣಕ್ಕೆ ಬಂತು, ಇದಾಗ್ತಾ ಬಂತು. ಇನ್ನೀಗ ಗ್ಯಾಸ್ ಆಫ್ ಮಾಡ್ತೇನೆ. ಚರಂಬುರಿ ಮಾಡಲಿಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಉಪ್ಪು, ಒಂದು ಟೊಮೆಟೊ, ಒಂದು ಹಸಿಮೆಣಸು, ಒಂದು ನೀರುಳ್ಳಿ, ಮತ್ತೆ ಮಾವಿನಕಾಯಿ ಮತ್ತು ಒಂದು ಕ್ಯಾರೆಟ್ ಅನ್ನು ತಗೊಂಡಿದ್ದೇನೆ. ಇದರಲ್ಲಿ ಮಾವಿನಕಾಯಿ ಮತ್ತು ಕ್ಯಾರೆಟ್ ಅನ್ನು ತುರಿದು ಹಾಕಬೇಕು. ಚರ್ಮುರಿಗೆ ನೀವು ಟೊಮೆಟೊನ ಹಾಕುವಾಗ ಇದರಲ್ಲಿರುವ ತಿರುಳನ್ನು ಈ ರೀತಿಯಾಗಿ ತೆಗೆದುಕೊಳ್ಬೇಕು. ತಿರುಳು ಸಮೇತ ಹಾಕಿದ್ರೆ ಚರ್ಮುರಿಯ ಕರು ಕುರು ಹೋಗ್ತದೆ. ಕಟ್ ಮಾಡುವಾಗ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ಮಾವಿನಕಾಯಿ ಹಾಕುವುದರಿಂದ ಚರಂಬುರಿ ಒಳ್ಳೆ ಟೇಸ್ಟ್ ಆಗ್ತದೆ. ಮಾವಿನಕಾಯಿ ಇಲ್ಲದವರು ಲಿಂಬೆ ಕೂಡ ಹಾಕುವುದು. ನೋಡಿ, ಚರಂಬುರಿ ಮಾಡುವಾಗ ಯಾವಾಗಲೂ ಈ ರೀತಿಯ ದೊಡ್ಡ ಪಾತ್ರ ಅಂತ ಕೊಡಬೇಕು, ಇಲ್ಲದ್ರೆ ಸರಿಯಾಗಿ ಮಿಕ್ಸ್ ಆಗುದಿಲ್ಲ. ಮೊದಲಿಗೆ ಕೊಚ್ಚಿಟ್ಟಂತ ಸಾಮಗ್ರಿಗಳನ್ನ ಹಾಕಿಕೊಳ್ಳುವ. ನಾನಿಲ್ಲಿ ನಾಲ್ಕು ಜನರಿಗಾಗುವಷ್ಟು ಚರಂಬುರಿಯನ್ನು ಮಾಡ್ತಾ ಇದ್ದೇನೆ. ನಾಲ್ಕು ಚಮಚ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆ ಹುಡಿ, ಸ್ವಲ್ಪ ನೆಲಗಡಲೆ. ಇನ್ನಿದನ್ನು ಹೀಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು. ಹೀಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನೇನು ಹುಡಿಯಕ್ಕೆ ಅನ್ನಿಸ್ಬೇಕು. ಹುರಿಯಕ್ಕೆಲ್ಲ ಹಾಕಿ ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಳಿ. ಇದೀಗ ಮಿಕ್ಸ್ ಆಯಿತು, ಇನ್ನಿದನ್ನು ಪ್ಲೇಟಲ್ಲಿ ಎಕ್ಸ್ಟೆಂಡ್ಬೋದು. ಚರ್ಮುರಿ ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.